ಇಲಾಖೆ ಮತ್ತೆ ಅರಣ್ಯ ಸಚಿವರು ಮತ್ತೆ ಏನ್ ಉಸ್ತುವಾರಿ ಸಚಿವರು ಅಲ್ಲಿ ಬಾವುಟ ಹಾರಿಸಕ್ಕಲ್ಲ ಬಂದಿರೋದು, ಇಲ್ಲಿ ಸಾಯ್ತಾ ಇದಾರಲ್ಲ, ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ನಿಮ್ ಕತೆ ಏನ್ ಮಾಡ್ತೀವಿ ಅಂತಕ್ಕಂಥದ್ನ ಇವತ್ತು ಈ ಸ್ಥಳದಲ್ಲಿ ನಿರೂಪಿಸ್ತೀವಿ. ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವಾಗ ಫೋನ್ ಮಾಡಿದ್ರು ಬರಲ್ಲ, ಫೋನ್ ಎತ್ತಲ್ಲ. ಸಹಾಯಕರು ಹುಡುಗರುಗಳನ್ನ ಹಿಂಗೆ ರಸ್ತೆಯಲ್ಲಿ ಸಾಯೋ ತರ ಮಾಡ್ತಾ ಇದ್ರಲ್ರಿ, ಈ ಕ್ಷೇತ್ರದ ಆಡಳಿತ ಯಂತ್ರ ಏನ್ ಮಾಡ್ತಾ ಇದೆ? ಇವ್ರ ಮನೇಲಿ ಸತ್ತೋದ್ರ ಹಿಂಗೆ ಮಾಡ್ತಾರ, 10 ಲಕ್ಷ, 5 ಲಕ್ಷ, 7 ಲಕ್ಷ, 15 ಲಕ್ಷ ಇವ್ರ ಅಪ್ಪನ ಮನೇಲಿ ಕೊಡ್ತಾರ ಇವರು. ಇವತ್ತು ನಿರ್ಧಾರ ಆಗ್ಲೇಬೇಕು. ನಿರ್ಧಾರ ಆಗದೆ ಯಾವುದೇ ಕಾರಣದಿಂದ ಇಲ್ಲಿ ಈ ಬಾಡಿನ ಎತ್ತಕ್ ಕೊಡೋದಿಲ್ಲ. ನಮ್ಗೆ ಶಾಶ್ವತ ಪರಿಹಾರ ಬೇಕು. ಆಶ್ವಾಸನೆ 20 ವರ್ಷದಿಂದ ಕೇಳಿ ಕೇಳಿ ಸಾಕಾಗೋಗಿದೆ. ಪೀಪಲ್ ಟಿವಿ ಸ್ಪೆಷಲ್ ಸೀರೀಸ್ ದ ಟಸ್ಕರ್ ಫೈಲ್ಸ್. ಪ್ರಿಯ ವೀಕ್ಷಕರೇ, ಈ ಸಕಲೇಶ್ಪುರ ತಾಲೂಕಿನ ಈ ಮಲೆನಾಡು ಭಾಗದಲ್ಲಿ ಓಡಾಡಬೇಕಾದ್ರೆ ನನಗೆ ರಷ್ಯನ್ ಕವಯಿತ್ರಿ ಆನಾ ಅಹಮದ್ವ ಅವರ ಒಂದು ಕವಿತೆಯ ಸಾಲು ನೆನಪಾಗುತ್ತೆ. ಆಕೆ ಒಂದು ಪದ್ಯದಲ್ಲಿ ಬರೀತಾಳೆ, ಸಾವು ಮನೆ ಮನೆಯ ಮುಂದೆ ಗಸ್ತು ಹೊಡೆಯುತ್ತಿತ್ತು ಅಂತೇಳಿ. ರಷ್ಯನ್ ಕ್ರಾಂತಿಯ ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ ಬರೆದಂಥ ಒಂದು ಸಾಲು, ಸಾವು ಮನೆ ಮನೆಯ ಮುಂದೆ ಗಸ್ತು ಹೊಡೆಯುತ್ತಿದೆ ಅಂತ. ಈ ತಾಲೂಕಿನಲ್ಲಿ ಓಡಾಡಬೇಕಾದ್ರೆ ಈ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಈ ಸಾವಿನ ಸೂತಕ ಎಲ್ಲ ಕಡೆ ಇದೆ. ಏಕೆಂದರೆ ಈ ಆನೆ ದಾಳಿಯಿಂದ ಬಹಳಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅಂಥದೇ ಒಂದು ಪ್ರಾಣ ಕಳ್ಕೊಂಡಂಥ ಒಬ್ಬ ಯುವಕನ ಹಳ್ಳಿಗೆ ಬಂದಿದ್ದೇವೆ ನಾವು. ಇದು ಸಕಲೇಶ್ಪುರ ತಾಲೂಕಿನ ಹೆಬ್ಬನಹಳ್ಳಿ. ಈ ಹೆಬ್ಬನಹಳ್ಳಿಯಲ್ಲಿ ಮನು ಅನ್ನುವಂಥ ಹುಡುಗ, 33 ವರ್ಷದ ಹುಡುಗ, ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಆತನ ಮೇಲೆ ಆನೆ ದಾಳಿ ಮಾಡುತ್ತೆ, ದಾಳಿ ಮಾಡಿ ಸಾಯಿಸುತ್ತೆ. ಆತನ ಪುಟ್ಟ ಮಗು, LKG ಓದ್ತಿರುವಂಥ ಪುಟ್ಟ ಮಗು ತಬ್ಬಲಿಯಾಗುತ್ತೆ. ಆತನ ಹೆಂಡತಿ ಭಾಳ ಚಿಕ್ಕ ವಯಸ್ಸಿಗೆ ವಿಧವೆ ಆಗ್ತಾಳೆ. ಆತನ ಅಣ್ಣ ಈಗ ಇಡೀ ಸಂಸಾರದ ಹೊಣೆಯನ್ನು ತಾನೇ ಹೊರಬೇಕಾದಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಈ ಥರದ ಸಾವುಗಳು ಎಲ್ಲ ಕಡೆ ನಡೀತಾ ಇದೆ. ಆದರೆ ಪ್ರತಿ ಜೀವ ಕೂಡ ಮುಖ್ಯವಾದ್ದು. ಎಷ್ಟೇ ಪರಿಹಾರ ಕೊಡಿ, ಎಷ್ಟೇ ನೀವು ಅವರಿಗೆ ಸಾಂತ್ವನ ಹೇಳಿ, ಅದರಿಂದ ಏನೂ ಕೂಡ ಪ್ರಯೋಜನ ಆಗಲ್ಲ. ಈ ಜೀವಗಳನ್ನು ಉಳಿಸೋದು ಭಾಳ ಮುಖ್ಯ ಆಗುತ್ತೆ. ಬನ್ನಿ, ಈ ಕುಟುಂಬದ ನೋವೇನು, ಇವರು ಅನುಭವಿಸ್ತಿರುವಂಥ ಸಮಸ್ಯೆಗಳೇನು, ಮತ್ತು ಇವರು ಈ ಎಲ್ಲ ಒಟ್ಟು ಆನೆಗಳ ದಾಳಿಗಳ ಸಮಸ್ಯೆಗೆ ಏನು ಪರಿಹಾರ ಹೇಳ್ತಾರೆ ಕೇಳೋಣ, ಬನ್ನಿ. ಅವತ್ತು ನವೆಂಬರ್ 1 ದೇವಸ್ಥಾನ ಪೂಜೆಗೆ ಹೋಗ್ತಾ ಇದ್ವಿ. ಅಲ್ಲಿ ತೋಟದಲ್ಲಿ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಮಾಡಿದ್ವಿ. ಆ ದೇವಸ್ಥಾನಕ್ಕೆ ಪೂಜೆಗೆ ಹೋಗುವಾಗ ಅವನು ನನಗಿಂತ ಒಂದು 10 ನಿಮಿಷ ಮುಂಚೆ ಹೋದ ದೇವಸ್ಥಾನ ಪೂಜೆಗೆ ಅಂತ. ಅವನು ನನಗಿಂತ ಮುಂಚೆ ಹೋಗಿ ನಾನು 10 ನಿಮಿಷ ಲೇಟಾಗಿ ಹೋದೆ. ನಾನು ಅಲ್ಲಿಗೆ ಹೋಗೋದ್ರೊಳಗೆ ಈ ಥರ ಆಗಿತ್ತು, ಆನೆ ಅವನ್ನ ತುಳಿದು ಈ ಥರ ಇದು ಮಾಡಿತ್ತು. ಸರ್, ಕಳ್ಕಂಡರಿಗೆ ಅಷ್ಟೇ ಸರ್, ನಮಗೆ ಗೊತ್ತಿದೆ ಅಷ್ಟೇ, ಅದರ ಜೀವದ ಬೆಲೆ ಏನು ಅಂತ ಅವ್ರಿಗೆ ಹೆಂಗೆ ಗೊತ್ತಾಗಬೇಕು ಸರ್? ಈಗ ಅವ್ರು ಯಾರೋ, ಅವ್ರದ್ದು ಅಣ್ಣನೋ ತಮ್ಮನೋ ತಂದೆನೋ ತಾಯಿನೋ ಯಾರನ್ನೋ ಕಳ್ಕೊಂಡಿದ್ರು ಅವ್ರಿಗೆ ಗೊತ್ತಾಗುತ್ತೆ. ಈಗ ಕಳ್ಕೊಂಡಿರೋರು ನಾವಲ್ವಾ, ನಮಗೆ ತಾನೇ ಗೊತ್ತಾಗುತ್ತೆ ಅದ್ರ ನೋವೇನು ಅಂತ. ನವೆಂಬರ್ 1 ಕನ್ನಡ ಅದೇ ಪೂಜೆಗೆ ಅಂತ ಹೊರಟಿದ್ರು, ಹೊರಟು ಮನೆಯಿಂದ ಚೆನ್ನಾಗಿ ಆರಾಮಾಗಿ ಹೋದ್ರು, ಈ ಥರ ಆಗುತ್ತೆ ಅಂತ. ಎಷ್ಟು ವಯಸ್ಸು? 34. ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಗಿದೆ? 5. ಎಲ್ಲಿ ಘಟನೆ ಆಗಿದೆ ಅದು? ದೇವಸ್ಥಾನ ಇಲ್ಲಿಂದ 1 ಕಿಲೋಮೀಟರ್, 1.5 ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ. ನಿಮ್ಗೆ ಎಷ್ಟು ಜನ ಮಕ್ಕಳು? ಒಬ್ಬ ಮಗ. ಇದು ಆನೆಯಿಂದ ಈ ತರದ ಏನಾದ್ರು ಆಗ್ಬೋದು ಅಂತ ಏನಾದ್ರು? ಯಾವಾಗ್ಲೂ ಸಾಮಾನ್ಯ ಬರ್ತಿದ್ವು, ಒಂದಿನ ಇದು ಒಂದಿನ ಅಷ್ಟೇ ಅಷ್ಟ್ರಲ್ಲಿ ಹೋಗ್ಬಿಡ್ತಾ ಇತ್ತು. ಈ ಸಲನೇ ಈಗ 1.5 ತಿಂಗಳು ಆಯ್ತು, ಅದಾಗಿದ್ಮೇಲೆ ಮತ್ತೆ ಹೋಗ್ಲೇ ಇಲ್ಲ, 1.5 ತಿಂಗಳಿಂದ ಹೋಗ್ಲೇ ಇಲ್ಲ. ಎಷ್ಟು ಆನೆಗಳಿದ್ದಾವೆ ಇಲ್ಲಿ? 22 ಇತ್ತೇನೋ ಅನ್ಸುತ್ತೆ, 22 ಮೇಲೆ ಅಷ್ಟಿತ್ತು ಅನ್ಸುತ್ತೆ. ಪೂಜೆಗೆ ಅಂತ ಹೊರಟಡೆ ಯಾವಾಗ್ಲೂ ಮಂಗಳವಾರ ಶುಕ್ರವಾರ ಹೋಗ್ತಿದ್ರು ಪೂಜೆಗೆ ಅಂತ. ಅದು ಅವತ್ತು ಒಬ್ಬರೇ ಹೋದ್ರು, ಗೊತ್ತಿರ್ಲಿಲ್ಲ ಇವ್ರಿಗೆ ಆನೆ ಇದಾವೆ ಅಂತ, ಒಬ್ಬರೇ ಹೋಗ್ತಾ ಇರ್ಬೇಕಾದ್ರೆ ಆಗಿದೆ. ಜೊತೆಗೆ ಯಾರು ಇರ್ಲಿಲ್ಲ. ನಿಮ್ಗೆ ವಿಷಯ ಗೊತ್ತಾಗಿದೆ? 10 ಗಂಟೆ ಮೇಲೆ ಅನ್ಸುತ್ತೆ
ಅಲ್ಲಿ ಹೋದ್ಮೇಲೆ ಕಾಲು ತುಂಡಿದ್ದಾರೆ ಅಂದ್ರು ಅಷ್ಟೇ, ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಅದೇ ಸರ್, ಏನ್ ಅವ್ರಿಗೆ ಪರಿಹಾರ ದುಡ್ಡು ಅದು ಇದು ಕೊಡ್ತಾರೆ, ಅದಕ್ಕೆ ಈಗ ಜೀವನೇ ಹೋಗಿರುತ್ತೆ, ಏನ್ ಮಾಡಕ್ಕಾಗುತ್ತೆ? ಈಗ ನಾವು ಹೋಗಿದೆ ಜೀವ, ಈಗ ನಮ್ ಕಷ್ಟ ಯಾರಿಗೆ? ಅವ್ರಿಗೆ ಸರ್ಕಾರದವ್ರಿಗೆ ಏನ್ ಸಾವು, ಒಂದ್ ಸಾವು ಅನ್ಸುತ್ತೆ ಅವರಿಗೆ, ನಮಗೆ ಅದು ಎಷ್ಟು ನೋವು ಕೊಡುತ್ತೆ. ಅದಕ್ಕೆ ಶಾಶ್ವತ ಪರಿಹಾರ ಏನೇನಕ್ಕೋ ಖರ್ಚು ಮಾಡ್ತಾರೆ ಸರ್, ಅದಕ್ಕೆ ಇದಕ್ಕೆ ಅಂತ ಏನೇನಕ್ಕೋ ಬಜೆಟ್ ಎತ್ತಿಡ್ತಾರೆ. ಇದಕ್ಕೂ ಒಂದು ಪರಿಹಾರ ಕೊಡ್ಬೋದಲ್ಲ. ಯಾರಾದರೂ ಒಬ್ಬರು ಮಂತ್ರಿ ಏನಾದರೂ ಫಂಕ್ಷನ್ ಇಡ್ತಾರೆ ಅಂದರೆ ಸರ್ಕಾರದಿಂದ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ? ಇಲ್ಲಿ ಸ್ಥಾನಗಳನ್ನ ಎಲ್ಲಾದರೂ ಒಂದು ಅದಕ್ಕೂ ಅಂತ ಜಾಗ ಬಿಟ್ಟರೆ ಆಗುತ್ತಲ್ವ? ಹಿಂಗೆ ಜೀವಗಳು ಎಷ್ಟೋ ಉಳಿತಾವೆ, ಎಷ್ಟೋ ಜನ ಕಷ್ಟಪಡ್ತಾ ಇರೋರು ಇರ್ತಾರೆ, ಅವ್ರಿಗೂ ಒಂದು ಏನು ದುಡ್ಕೊಂಡು ಅವ್ರ ತೋಟಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಇದು ಮಾಡ್ತಾರೆ, ಅವರೇ ಇಲ್ಲ ಅಂದರೆ ಮನೇಲಿ ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ನಮ್ಮ ಕಷ್ಟ ಯಾರು ನೋಡ್ತಾರೆ ಸರ್? ಏನಾದರೂ ಶಾಶ್ವತ ಪರಿಹಾರ ಆನೆಗಳಿತ್ತು, ಅದ್ರ ಪರಿಹಾರ ಏನು ಕೊಡೋದು ಬೇಡ. ಶಾಶ್ವತ ಪರಿಹಾರ ಅಂತ ಕೊಟ್ರೆ ಆನೆಗಳನ್ನ ಹೊರಗೆ ದುಡಿದ್ರೆ ಹೆಂಗೋ ಇರೋದು ದುಡ್ಕೊಂಡು ತಿಂತಾರೆ. ಎಲ್ಲ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ನಮ್ಮ ಕಷ್ಟ ನಮಗೆ ಗೊತ್ತು ಸರ್, ಅವ್ರಿಗೇನು ಅವ್ರಿಗೆ ಒಂದು ಜೀವ ಹೋಗಿದೆ ಅಂತ ಸುಮ್ಮನಾಗ್ಬಿಡ್ತಾರೆ. ಇಲ್ಲಿರೋರಿನ ಕಷ್ಟ ಮುಂದಕ್ಕೆ ಇರೋರ್ದು ಕಷ್ಟಗಳನ್ನೂ ಅವ್ರು ಪಾಲು ಆಲಿಸ್ಬೇಕು ಸರ್. ಈಗ ಏನೋ ಒಂದಷ್ಟು ಪರಿಹಾರ ಕೆಲವು ಕಡೆ 7 ಲಕ್ಷ ಕೊಟ್ಟಿದ್ದಾರೆ, 15 ಲಕ್ಷ ಕೊಟ್ಟಿದ್ದಾರೆ. ಈ ಪರಿಹಾರ ಕೊಟ್ಟಿದ ತಕ್ಷಣ ಜೀವ ಏನು ವಾಪಸ್ ಬರಲ್ಲ. 77 ಸಾವುಗಳು ಆಗಿದೆ ಸುತ್ತಮುತ್ತ. ಇದು ಎಲ್ಲಿವರೆಗೆ ನಿಮಗೆ ಅಂದರೆ ಮನೇಲಿ ಕಳ್ಕೊಂಡವ್ರಿಗೂ ಕೂಡ ಮುಂದೆ ಓಡಾಡ್ಬೇಕಾದ್ರೆ ಏನಾಗುತ್ತೋ ಅನ್ನೋ ಭಯ ಇರುತ್ತೆ. ಈಗ ಓಡಾಡೋಕೆ ಇದೊಂದು ಆದ್ಮೇಲೆ ಎಷ್ಟು ಭಯ ಪಡ್ತಿದ್ದಾರೆ ಎಲ್ಲ. ಅದಕ್ಕೆ ಏನಾದರೂ ಒಂದು ಪರಿಹಾರ ಅಂತ ಕೊಟ್ಟರೆ, ಶಾಶ್ವತ ಪರಿಹಾರ, ಈಗ ಮತ್ತೆ ಅಲ್ಲಿ ಬರ್ತಾರೆ ಹೇಳ್ತಾರೆ, ಜೀಪಲ್ಲಿ ಅನೌನ್ಸ್ ಮಾಡ್ತಾರೆ ಹೋಗ್ತಾರೆ, ಇಲ್ಲಿರೋರು ಮುಂದೆ ಜೀವನ ಮಾಡಲೇಬೇಕಲ್ವ? ಅದೇ ಅದಕ್ಕೆ ಏನಾದರೂ ಪರಿಹಾರ ಕೊಡ್ಬೇಕು ಸರ್. ಅವ್ರು ಹೇಳ್ತಾರೆ ಇವತ್ತು ಬಂದು ಓಮ್ ಮುಂದೆ ಮಾಡ್ತೀವಿ ಅಂತ, ಈಗ ಏನು ಬರಲೇ ಇಲ್ಲ ಮತ್ತೆ ಶಾಶ್ವತ ಪರಿಹಾರ ಮಾಡ್ತೀವಿ ಅಂದರು, ಈಗ ಏನು ಹೇಳಲೇ ಇಲ್ಲ ಅವರು. ಬರ್ತಾರೆ ಇಲ್ಲ ಅನೌನ್ಸ್, ಆನೆ ಇದಾವೆ ಅನೌನ್ಸ್ ಮಾಡ್ತಾರೆ ಹೋಗ್ತಾರೆ, ಅವ್ರೇನು ಜೀಪಲ್ಲಿ ಬರ್ತಾರೆ? ಇಲ್ಲಿ ಕೆಲಸ ಮಾಡೋರ ಗತಿ ಅವರು? ಆನೆ ಅಂದ್ರೆ ಅವ್ರು ತುಂಬಾ ಒಳ್ಳೆಯವ್ರು ಸರ್. ಮನೆ ಬೆಳಿಗ್ಗೆ ತೋಟಕ್ಕೆ ಹೋದ್ರೆ ಸಂಜೆ ಬರ್ತೆ, ಸಂಜೆ ಬಂದು ಕೆಲಸ ಮುಗಿದು ಅವ್ರಾಯ್ತು, ಅವ್ರ ಕೆಲಸ ಇನ್ನೆಲ್ಲೂ ಹೊರಗಡೆ ಹೋಗ್ತಿರ್ಲಿಲ್ಲ. ಏನಾದ್ರು ಕೆಲಸ ಇದ್ರೆ ಮಾತ್ರ ಟೌನಿಗೆ ಹೋಗೋರು, ಇಲ್ಲ ಮನೆಯಲ್ಲೇ ಇರು. ಆನೆಗಳು ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಮುಂದೆ ಚೆನ್ನಾಗಿರ್ಬೇಕು. ನಿಮ್ಮ ತಾಯಿ ಊರು ಎಲ್ಲ ಯಾವ್ದು? ಇಲ್ಲ ಅರೇಳ್ಳಿ ಹಿರಿಗಜ್ಜೆ ಅಂತ. ಅರೇಳ್ಳಿ ಬೇಲೂರು ತಾಲೂಕ. ಅದು ಮನೋವರ್ ತೀರ್ಕೊಂಡಾಗ ತುಂಬಾ ಗಲಾಟೆ ಎಲ್ಲ ಆಯ್ತು, ಜನ ಎಲ್ಲ ಬಂದು ಎಲ್ಲ ಅದೇ ಅನ್ಕೊಂಡು ಅಷ್ಟೆಲ್ಲ ಹೋರಾಟ ಮಾಡಿದ್ರೆ ಏನ್ ಅದಕ್ಕೆ ಪ್ರತಿಫಲ ಏನು ಸಿಕ್ಕೇ ಇಲ್ಲ. ಅದೇ ಏನಾದ್ರು ಶಾಶ್ವತ ಪರಿಹಾರ ಮಾಡ್ಬೇಕು ಸರ್, ಅದೊಂದೇ ಹೇಳಕ್ಕಾಗದ. ಈಗ ಜೀವ ಬರಲ್ಲ, ಇನ್ ಬೇರೆಯವ್ರ ಜೀವ ಇದೆಯಲ್ಲ ಸರ್, ಇಲ್ಲಿರೋರ್ದು ಗತಿ? ಎಷ್ಟೋ ಜನ ಸತ್ತವ್ರಿಗೆಲ್ಲ ದುಡ್ಡು ಕೊಟ್ರು ಆಮೇಲೆ ಸುಮ್ಮನೆ ಹಾಕ್ತಾರೆ. ಎಷ್ಟು ನೋ 77 ಅಂದ್ರೆ ಸರ್, ಏನಾದರೂ ಒಂದು ಸೊಲ್ಯೂಷನ್ ಕೊಟ್ಟರೆ ಒಳ್ಳೇದಾಗುತ್ತೆ. ಅದೇ ಶಾಶ್ವತ ಪರಿಹಾರನೇ ಸರ್. ಈಗ ಪರಿಹಾರ ಈಗ ಗದ್ದೆ ಎಲ್ಲ ತುಂಡಿದಾವೆ, ಹಾಳು ಮಾಡಿ ಕೊಟ್ಟರೆ ಏನು ಪ್ರಯೋಜನ ಸರ್? ವರ್ಷ ಇಡೀ ಮಾಡೋರು ಇಲ್ಲೇ ಇರ್ತಾರೆ ತಾನೆ, ಇಲ್ಲಿ ಬಿಟ್ಟು ಇನ್ನೆಲ್ಲಿ ಹೋಗೋಕ್ಕಾಗುತ್ತೆ? ಯಾಕೆ ಇದೆಲ್ಲ ಸರ್ಕಾರಕ್ಕೆ ಗಮನಕ್ಕೆ ಬರ್ತಾ ಇಲ್ವಾ, ಅಥವಾ ಅವ್ರಿಗೆ ಯಾಕೆ ಅದು ಇದನ್ನ ಪರಿಹರಿಸಬೇಕು ಅಂತ ಅನ್ನಿಸ್ತಾ ಇಲ್ವಾ, ನಿಮ್ಗೆ ಏನು ಅನ್ಸುತ್ತೆ? ಅದೇ ಅವರಲ್ಲಿ ಸಿಟಿಲಿ ಇರ್ತಾರೆ, ಇಲ್ಲಿ ಹಳ್ಳಿಯವ್ರದ್ದು ಏನಾಗಬೇಕಾಗಿದೆ ಅವರಿಗೆ? ಅದೇ ಸಿಟಿಲಿ ಇರ್ತಾರೆ, ಆರಾಮಾಗಿರ್ತಾರೆ, ವೆಹಿಕಲ್ಸ್ ಅಲ್ಲಿ ಓಡಾಡ್ಕೊಂಡು. ಇಲ್ಲಿವರು 1 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ಬೇಕು ತೋಟಕ್ಕೆ. ಅದು ರೋಡು ಸರಿ ಇಲ್ಲ, ಆ ರೋಡ್ ಮಳೆಗಾಲದಲ್ಲಂತೂ ಇನ್ನು ಓಡಾಡೋಕೆ ಆಗಲ್ಲ, ಆ ಥರ ಆಗಿರುತ್ತೆ. ಈಗ ಪರಿಹಾರ ಏನು ಕೊಟ್ಟಿದ್ದಾರೆ? 7.5 ಲಕ್ಷ ಕೊಟ್ಟಿದ್ದಾರೆ, ಇನ್ನು 7.5 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪೂರ್ತಿ ಪೇಮೆಂಟ್ ಆಗಿದೆ? ಇಲ್ಲಿ 7.5 ಕೊಟ್ಟಿದ್ದಾರೆ, ಇನ್ನು 7.5 ಕೊಟ್ಟಿಲ್ಲ. 7.5 ಫುಲ್ ಬಂದಿದೆ.
ಸರ್ಟಿಫಿಕೇಟ್ ಕಂಪ್ಯೂಟರ್ ಬೇಸಿಕ್ ಆಗಿರ್ಲಿಲ್ಲ ನಂದು. ಮಗನ್ ಸ್ಕೂಲ್ದೇನಾದ್ರು ಕೊಡ್ತೀನಿ ಅಂತ ಏನಾದ್ರು ಹೇಳಿದಾರ? ಸ್ಕೂಲ್ ಫೀಸ್ ಆಗ್ಲಿ ಏನಾದ್ರು. ನಿಜವಾಗ್ಲೂ ಆ ಜೀವನ ಕಳ್ಕೊಂಡಿರೋರಿಗೆ ನಮಗಷ್ಟೇ ಗೊತ್ತಿರುತ್ತೆ ಅದರ ನೋವೇನು ಅಂತ. ಕಳ್ಕೊಂಡಿರೋದಿರೋರಿಗೆ ಗೊತ್ತಾಗಲ್ಲ. ನಾನು ಹೇಳೋದೇನು ಅಂದರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯಾವ ಮನುಷ್ಯ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಆದರೆ ಆನೆಯಿಂದ ಯಾವುದೇ ಮನುಷ್ಯ ಕೂಡ ಪ್ರಾಣ ಕಳ್ಕೋಬಾರ್ದು ಅಂತ ನಾನು ಹೇಳ್ತೀನಿ. ನಿಜವಾಗ್ಲೂ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಏನು ಅಂದರೆ, ಆನೆಗಳನ್ನ ಶಾಶ್ವತವಾಗಿ ಸ್ಥಳಾಂತರ ಮಾಡಬೇಕವರು. ಅದು ಬಿಟ್ಟು ಪರಿಹಾರ ಕೊಡ್ತೀವಿ, ಬೆಳೆ ಪರಿಹಾರ ಕೊಡ್ತೀವಿ ನಿಮಗೆ, ನಾವು ಅದು ಮಾಡ್ತೀವಿ ಅನ್ನೋದಕ್ಕಿಂತ ನಮಗೆ ಶಾಶ್ವತವಾಗಿ ಪರಿಹಾರ ಮಾಡಿಕೊಟ್ರೆ ಸಾಕು. ಯಾಕೆಂದರೆ ನಮ್ಮ ಭೂಮಿಲಿ ನಾವು ದುಡಿಮೆ ಮಾಡೇ ಮಾಡ್ತೀವಿ, ಅವ್ರ ಪರಿಹಾರ ನಮಗೆ ಬೇಡ. ನನ್ನ ತಮ್ಮನೇ ಸಾವೇ ಲಾಸ್ಟ್ ಆಗಬೇಕು. ಇನ್ನು ಮುಂದೆ ಯಾವುದೇ ಪ್ರಾಣಹಾನಿ ಕೂಡ ಆಗಬಾರ್ದು. ಯಾಕೆಂದರೆ ನಾವು ಅನುಭವಿಸ್ತಿರೋ ನೋವನ್ನ ಬೇರೆ ಯಾರೂ ಅನುಭವಿಸ್ಬಾರ್ದು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಮನುಷ್ಯ ಯಾವಾಗ ಯಾವ ರೀತಿ ಬೇಕಾದರೂ ಸಾಯ್ಬೋದು, ಆದರೆ ಆನೆಗಳಿಂದ ಯಾರೂ ಸಾಯ್ಬಾರ್ದು ಅಂತ ಹೇಳ್ತೀನಿ ನಾನು.